ನಮಸ್ಕಾರ ಸ್ನೇಹಿತರೆ, ದಿಶರ ಬ್ಲಾಗ್ಸ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ಗುರುವಾರ ಬೆಳಿಗ್ಗೆ ಗಂಟೆ ಎಷ್ಟಾಯ್ತು ಅಂತಂದ್ರೆ ನೀವು ಸರ್ಪ್ರೈಸ್ ಆಗ್ಬಿಡ್ತೀರಾ. ಬಿಕಾಸ್ ಟುಡೇ ಐ ಆಮ್ ಟೂ ಮಚ್ ಲೇಟ್. ಗಂಟೆ ನೀವೇ ನೋಡ್ಬೋದು, 11:20 ಆಗ್ಬಿಟ್ಟು ಈಗ ನಾನು ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಿರೋದಲ್ಲ, ಆಫ್ಟರ್ ಲಾಂಗ್ ಟೈಮ್ ಇವತ್ತು ನಾನು ಕಂಪ್ಲೀಟ್ಲಿ ಔಟ್ ಆಫ್ ಟ್ರ್ಯಾಕ್ ಇದ್ದೀನಿ. ಎಲ್ಲ ಕೆಲಸ ಕೂಡ ಪೆಂಡಿಂಗ್ ಇದೆ. ಸೊ ತುಂಬ ದಿನದಿಂದ ನಿಮಗೆ ಕೆಲಸ ಕೂಡ, ನಾನು ಮನೇಲಿ ಕೆಲಸ ಮಾಡೋದನ್ನ ನೀವು ಎಲ್ಲೂ ನೋಡೇ ಇರಲಿಲ್ಲ. ವ್ಲಾಗಲ್ಲಿ ನನ್ನ ಡೈಲಿ ಲೈಫ್ ಕೆಲಸಗಳನ್ನ ನೀವು ತುಂಬ ಮಿಸ್ ಮಾಡ್ತಾ ಇದ್ರಿ. ಸೊ ಆಗ ಅಂದ್ಕೊಂಡೆ, ಓಕೆ ಇವತ್ತು ಹೇಗೂ ಲೇಟ್ ಆಗಿದೆ, ಜೊತೆಗೆ ವ್ಲಾಗ್ ಮಾಡಿಕೊಂಡೆ ಕೆಲಸನೂ ಕೂಡ ಮಾಡಬೇಡ ಅಂತ. ಸೊ ಇವಾಗ ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು. ಎಂಟೈರ್ ಹೌಸ್ ಔಟ್ ಆಫ್ ಕಂಟ್ರೋಲ್ ಇದೆ, ಕಂಪ್ಲೀಟ್ ಎಲ್ಲ ಕೆಲಸ ಕೂಡ ಡಿಲೇ ಆಗಿದೆ. ಔಟ್ ಆಫ್ ಕಂಟ್ರೋಲ್ ಇನ್ ದ ಸೆನ್ಸ್, ಮನೆ ನೀಟಾಗೇ ಇರುತ್ತೆ, ನಮ್ಮ ಮನೆ ಮೆಸ್ಸಪ್ ಅಂತ ಆಗಿರಲ್ಲ. ಬಟ್ ಸ್ಟಿಲ್ ಕ್ಲೀನಿಂಗ್ ಕೆಲಸ ಏನು ಕೂಡ ಆಗಿಲ್ಲ, ಬಟ್ಟೆ ಆಗಿಲ್ಲ, ಪಾತ್ರೆ ಆಗಿಲ್ಲ, ಗುಡಿಸಿ ಒರೆಸಿ ಆಗಿಲ್ಲ, ಅಡಿಗೆ ಆಗಿದೆ. ಅದು ಬಿಟ್ಟು ಮಿಕ್ಕಿದೆ ಎಲ್ಲ ಕೆಲಸ ಕೂಡ ಬಾಕಿ ಇದೆ. ಸೊ ಬಿಫೋರ್ ಗೋಯಿಂಗ್ ಟು ಹೌಸ್ ಹೋಲ್ಡ್ ಕೋರ್ಸ್, ಮನೆ ಕೆಲಸ ಎಲ್ಲ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಪಾರ್ಸಲ್ ಬಂದಿರೋದಿದೆ, ಅದನ್ನು ಕೂಡ ತೋರಿಸ್ತೀನಿ ರೀ ನಿಮಗೆ. ಆನ್ಲೈನ್ ಬುಕ್ ಮಾಡಿದೆ, ಲಾಸ್ಟ್ ಟೈಮ್ ಬಟ್ಟೆಗಳನ್ನೆಲ್ಲ ಡಿಕ್ಲೇರಿಂಗ್ ಮಾಡಿ ಹಾಕಿದ್ದೆ ಅಲ್ವಾ, ಅದಾದ್ಮೇಲೆ ಟೀ ಶರ್ಟ್ಸ್ಗಳನ್ನ ಬುಕ್ ಮಾಡಬೇಕಿತ್ತು, ಬುಕ್ ಮಾಡಿದ್ದೆ. ರವಿಶ್ಗೆ ಲಾಂಗ್ ಸ್ಲೀವ್ಸ್ ಟೀ ಶರ್ಟ್ಸ್ ಇರಲಿಲ್ಲ ಅಂತ ಆನ್ಲೈನ್ ಬುಕ್ ಮಾಡಿದ್ದು ಅಮೆಝಾನಲ್ಲಿ. ಪ್ರೈಸ್ 229. ಸೊ ಆ್ಯಕ್ಚುಲಿ ಬೇರೆ ಬುಕ್ ಮಾಡಿದ್ದು, ಅದಾದಮೇಲೆ ಸೈಜ್ ಸೆಟ್ ಆಗಲಿಲ್ಲ, ರವಿಶ್ಗೆ ತುಂಬ ದೊಡ್ಡದಾಗ್ತಾ ಇತ್ತು ಅಂತ ಮತ್ತೆ ವಾಪಸ್ ರಿಟರ್ನ್ ಹಾಕಿ ಇನ್ನೊಮ್ಮೆ ಇದನ್ನು ಬುಕ್ ಮಾಡಿ ತರಿಸಿದ್ದಾಯಿತು. ಸೊ ಎಕ್ಸ್ಚೇಂಜ್ ಆಫರ್ ಇರುತ್ತೆ, ಬಟ್ ಟೇಕ್ಸ್ ಟೈಮ್. ಹಾಗೆಯೇ ಪ್ಯಾಂಟ್ ಕೂಡ, ರವಿಶ್ಗೂ ಕೂಡ ಪ್ಯಾಂಟನ್ನು ಬುಕ್ ಮಾಡಿದ್ದೀನಿ. ಶಿಶಿರ್ಗೂ ಕೂಡ 3 ಪ್ಯಾಂಟ್ಸನ್ನು ಬುಕ್ ಮಾಡಿದ್ದೆ ಆನ್ಲೈನು. ತುಂಬ ಥಿಕ್ಕಾಗಿದೆ ಕ್ಲಾತು, ತುಂಬ ಅಂದರೆ ತುಂಬ ಥಿಕ್ ಇದೆ, ಜೊತೆಗೆ ಕಂಫರ್ಟೇಬಲ್ ಇದೆ. ಇದು ಕೂಡ ಅಷ್ಟೇ, ಆನ್ಲೈನ್ ಬುಕ್ ಮಾಡಿದ್ದು. 3 ಕಲರ್ಸ್ ಇದೆ, ಬ್ಲ್ಯಾಕ್, ಗ್ರೇ, ಲೈಟ್ ಗ್ರೇ. ಸೊ ಇದು 3 ಕೂಡ ಶಿಶಿರ್ಗೂ ಹಾಗೆ ಆಯಿತು. ಒಂದು ಸೈಜ್ ಹಂಗೆ 5 to 6 years ನಾನು ಬುಕ್ ಮಾಡಿದ್ದೆ ಶಿಶಿರ್ಗೆ, ಆ್ಯಕ್ಚುಲಿ 5 years 5 to 6 ಬುಕ್ ಮಾಡಿದ್ದೆ, ಬಟ್ ಲೆಂತ್ ಜಾಸ್ತಿ ಆಗ್ತಾ ಇತ್ತು ಅಂತ ಮತ್ತೆ ವಾಪಸ್ ಎಕ್ಸ್ಚೇಂಜ್ ಆಗಿ 4 to 5 years ಬುಕ್ ಮಾಡಿ ತರಿಸಿದ್ದೀನಿ. 4 to 5 years ಇಷ್ಟು ದೊಡ್ಡಿದೆ ನೋಡಿ. ಐ ಹೋಪ್ ಶಿಶಿರ್ಗೆ ಮತ್ತೆ ಇದು ಉದ್ದಾಗಲ್ಲ ಅಂತ ಅಂದ್ಕೊಳ್ತೀನಿ. ಇದ್ರ ಜೊತೆಗೆ ಇನ್ನೂ ಒಂದೆರಡು ಐಟಮ್ ಇದೆ, 1 second ತೋರಿಸ್ತೀನಿ. ಸೇಮ್ ಶಿಶಿರ್ ತಗೊಂಡಿರೋ ತರ ಅದೇನೆ, ರವಿಶ್ಗೂ ಕೂಡ ನಾನು ಬುಕ್ ಮಾಡಿ ತರಿಸಿದ್ದೆ. ಅವ್ನ ಸೈಜ್ ಸರಿ ಹೋಗಿತ್ತು ಅಂತ ಮತ್ತೆ ವಾಪಸ್ ಎಕ್ಸ್ಚೇಂಜ್ ಮಾಡೋದು ಬೇಕಾಗಿಲ್ಲ. ರವಿಶ್ಗೆ ನಾನು 9 to 10 years ತಗೊಂಡಿದ್ದೆ, ಶಿಶಿರ್ಗೆ 4 to 5 years ಸೆಟ್ ಆಗುತ್ತೆ. ಸೊ ಸೇಮ್ ಸೇಮ್ ಕಲರ್ಸ್ ನಂಗೆ ಯಾವಾಗಲೂ ಇಷ್ಟ ಆಗುತ್ತೆ, ಮಕ್ಕಳು ಸೇಮ್ ಸೇಮ್ ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ. ಇವಾಗ ರವಿಶ್ಗೂ ಕೂಡ ಇಷ್ಟ ಆಗುತ್ತೆ, ಅವನು ತಮ್ಮ ಸೇಮ್ ಸೇಮ್ ಹಾಕೋದು. ಸೊ ಹಾಗಾಗಿ ಸೇಮ್ ಅದೇ 3 ಕಲರ್ಸು ರವಿಶ್ಗೂ ತಗೊಂಡಿದ್ದೀನಿ, ಶಿಶಿರ್ಗೂ ಕೂಡ ತಗೊಂಡಿದ್ದೀನಿ. ಹಾಗೆ ಇದ್ರ ಪ್ರೈಸನ್ನು ನಾನು ಇಲ್ಲಿ ಟೆಕ್ಸ್ಟಲ್ಲಿ ಹಾಕಿರ್ತೀನಿ, ನೋಡ್ಕೊಡಿ. ಮೊನ್ನೆ ಎಲ್ಲ ಒಟ್ಟಿಗೆ ತರಿಸಿದ್ದು, ಹಾಗಾಗಿ ಆಯೋದಕ್ಕೆ ಎಷ್ಟೆಷ್ಟು ಅಂತ ಕರೆಕ್ಟಾಗಿ ನೆನಪಿಲ್ಲ. ಇದೊಂದು ಲಾಂಗ್ ಸ್ಲೀವ್ಸ್ ಟೀ ಶರ್ಟು ನೀವು ನೋಡಿದ್ರಿ, ಇದು ಇನ್ನೊಂದು, ಇನ್ನೊಮ್ಮೆ ಹಾಕಿ ವಾಶ್ ಮಾಡಿ ಕೂಡ ಆಗಿದೆ. ಇದಕ್ಕೆ 500 ಸಮಥಿಂಗ್ ಏನೋ ಕೊಟ್ಟಿದ್ದು. ಸ್ವೆಟರ್ ಕೈಂಡ್ ಆಫ್ ಇದೆ, ಹತ್ತಿರದಿಂದ ನೋಡ್ಬೋದು. ಸೊ ಸ್ವೆಟರ್ ಥರ ಇದೆ ಈ ಟೀ ಶರ್ಟು, ಬಟ್ ವೆರಿ ವೆರಿ ಕಂಫರ್ಟೇಬಲ್ ಇದೆ, ತುಂಬಾ ಕಂಫರ್ಟೇಬಲ್ ಇದೆ. ಒಮ್ಮೆ ಹಾಕಿ ವಾಶ್ ಮಾಡಿ ಕೂಡ ಆಯಿತು. ಕಲರ್ ಏನು ಹೋಗಲ್ಲ, ಹಾಕ್ಕೊಂಡಾಗ ಚೆನ್ನಾಗಿ ಕಾಣುತ್ತೆ, ರವಿಶ್ಗೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಸೊ ಇದಿಷ್ಟು ಶಾಪಿಂಗ್ ಮಾಡಿದ್ದು. ಶಿಶಿರ್ಗೆ ಒಂದು ಲಾಂಗ್ ಸ್ಲೀವ್ಸ್ ಟೀ ಶರ್ಟ್ಸ್ಗಳನ್ನು ತರಿಸಲಿಲ್ಲ, ಯಾಕೆಂದರೆ ಅವನಾದ್ರೂ ತುಂಬ ಇತ್ತು. ಸೊ ಅಣ್ಣಂಗೆ ತೊಗೊಂಡಿದ್ದೀನಿ ಅಂತ ತಮ್ಮಂಗೆ ತೊಗೋಬೇಕು ಅನ್ನೋ ರೂಲ್ಸ್ ಇಲ್ಲ, ಯಾರಿಗೆ ಯಾವ್ದು ಅಗತ್ಯ ಇದು ಅಷ್ಟು ಮಾತ್ರದೇ ತಗೊಳ್ಳೋದು. ಶಿಶಿರ್ಗೆ ಮೊನ್ನೆ ಎಥ್ನಿಕ್ ವೇರ್ ತೊಗೊಂಡಿದ್ವಿ, ರವಿಶಿಗೆ ತೊಗೊಂಡಿರಲಿಲ್ಲ. ಸೊ ಅದನ್ನು ಕನ್ವಿನ್ಸ್ ಮಾಡಿಸ್ಬಿಡ್ಬೇಕು ಮಕ್ಕಳಿಗೆ, ಚಿಕ್ಕವರಿರುವಾಗಲೇ ಅವನಿಗೆ ತೊಗೊಂಡಿದ್ದೀನಿ ಅಂದ ತಕ್ಷಣ ನೀನು ತೊಗೋಬೇಕು ಅಂತ ಇಲ್ಲ, ಯಾರಿಗೆ ಯಾವ್ದು ಅಗತ್ಯ ಇದು ಅದನ್ನು ಮಾತ್ರನೇ ತಗೊಳ್ಳೋದು ಅಂತ. ಶಿಶಿರನ್ನು ಒಪ್ಕೊಳ್ತಾನೆ, ಈಗ ಅವನಿಗೆ ಅರ್ಥ ಆಗತ್ತೆ, ಅವನಿಗೆ ಬೇಕಿದ್ರೆ ಅವನಿಗೆ ತೊಗೊಳ್ತೀವಿ, ಇವನಿಗೆ ಬೇಕಿದ್ರೆ ಇವನಿಗೆ ತೊಗೊಳ್ತೀವಿ ಅನ್ನೋ ಕಾನ್ಸೆಪ್ಟು. ಮೊನ್ನೆ ಎಥ್ನಿಕ್ ವೇರ್ ಕೊಡಿಸಿದಾಗ ಅವ್ನು ಕೇಳಿದೆ, ನೋಡಿ ಇವತ್ತು ನೀನು ತೊಗೊಂಡಿದ್ದೀವಿ, ಅಣ್ಣಂಗೆ ತೊಗೊಂಡಿಲ್ಲ, ಒಬ್ರಿಗೆ ತೊಗೊಂಡ ತಕ್ಷಣ ಇನ್ನೊಬ್ರಿಗೆ ತೊಗೋಬೇಕು ಅಂತ ಇಲ್ಲ ಅಂತ ಅವತ್ತೇ ಅವನು ಕನ್ವಿನ್ಸ್ ಮಾಡಿಸಿದ್ದೆ. ಸೊ ಹಾಗಾಗಿ ಮೊನ್ನೆನೂ ಕೂಡ ಅಣ್ಣನ ವಿಷಯದಲ್ಲೂ ಕೂಡ ಹೇಳಿದಾಗ ಅವನು ಒಪ್ಕೊಂಡ, ಯಾಕೆಂದರೆ ಇಬ್ಬರಿಗೂ ಕೂಡ ಸೇಮ್ ಅಪ್ಲೈ ಆಗುತ್ತೆ ಅನ್ನೋದು ಅವನಿಗೂ ಕೂಡ ಗೊತ್ತಿತ್ತು. ಸೊ ಇದಿಷ್ಟು ಕೂಡ ಶಾಪಿಂಗ್ ಮಾಡಿದ್ದು. ನೆಕ್ಸ್ಟು ಸುಮಾರು ಶಾಪಿಂಗ್ ಇದೆ, ಅದನ್ನೆಲ್ಲ ಫೆಬ್ರವರಿನಲ್ಲಿ ಮಾಡ್ತೀನಿ. ನನ್ನ ಬಟ್ಟೆ ಎಲ್ಲ ಕೂಡ ಯಾವುದೂ ಶಾಪಿಂಗ್ ಮಾಡಲಿಲ್ಲ ನಾನು, ಮುಂದಕ್ಕಾಗ್ತಾ ಇದ್ದೀನಿ, ನಿಮ್ಗೆ ಗೊತ್ತು ನಾನು ಎಷ್ಟರ ಮಟ್ಟಿಗೆ ಶಾಪಿಂಗನ್ನು ಡಿಲೇ ಮಾಡ್ತೀನಿ ಅನ್ನೋದು. ಸೊ ಈಗ ನೆಕ್ಸ್ಟ್ ಇನ್ನು ಎಲ್ಲ ಮನೆ ಕೆಲಸ ಮಾಡೋದಕ್ಕಿಂತ ಮುಂಚೆ, ಬಿಸಿಲು ಬರೋದಕ್ಕಿಂತ ಮುಂಚೆ ಒಮ್ಮೆ ಗಿಡಗಳನ್ನೆಲ್ಲ ಆರೈಕೆ ಮಾಡಿ ಬರಬೇಕು. ನಾನು ಹೇಳಿದಾಗೆ ಮನೆ ಮಾತ್ರ ಅಲ್ಲ, ಗಿಡನೂ ಕೂಡ ತುಂಬ ಇಗ್ನೋರ್ ಮಾಡಿದ್ದೀನಿ ನಾನು. ಸೊ ಇವತ್ತೊಂದು ಸ್ವಲ್ಪ ಗಿಡದ ಕೆಲಸ ಎಲ್ಲ ಬಿಸಿಲಿರೋ ಬರೋ ಜಾಸ್ತಿ ಬಿಸಿಲಾಗೋಷ್ಟರಲ್ಲಿ ಮುಗಿಸಿ ಬಂದು ಮನೆ ಕೆಲಸನ ಕಂಟಿನ್ಯೂ ಮಾಡ್ತೀನಿ.
ಗಿಡ ನೋಡೋದಕ್ಕೆ ತುಂಬಾ ಆಸೆ, ಬಟ್ ಹಾಗೆ ಅದ್ರ ಮೈಂಟೆನೆನ್ಸ್ ಕೂಡ ಮಾಡ್ತಾನೆ ಇರಬೇಕಾಗತ್ತೆ. ತುಳಸಿ ಗಿಡ ನೋಡಿ, ಎಲ್ಲ ಕೂಡ ಹೂ ಬಂದುಬಿಟ್ಟಿದೆ. ತುಳಸಿ ಗಿಡ ಈ ಥರ ಕದ್ರ ಬಂದರೆ ಗಿಡ ಚೆನ್ನಾಗಿ ಚಿಗುರ್ಕೊಳ್ಳಲ್ಲ. ಇದನ್ನ ಆಗಾಗ ಕಟ್ ಮಾಡಿ ತೆಗಿತಾ ಇರಬೇಕು. ಹಾಗೆ ಕಳೆ ಗಿಡಗಳು ಕೂಡ ಹುಟ್ಕೊಳ್ತಾ ಇರುತ್ತೆ. ಪಾಟಲ್ಲಿ ಇರೋ ಗಿಡ ಹೂ ಬಿಡುತ್ತೋ ಇಲ್ವೋ, ಕಳೆ ಗಿಡ ಅಂತೂ ಚೆನ್ನಾಗಿ ಬಂದಿರುತ್ತೆ. ಅದು ಎಲ್ಲಿಂದ ಇಷ್ಟು ಕಳೆ ಗಿಡ ಹುಟ್ಕೊಳುತ್ತೆ ಗೊತ್ತಿಲ್ಲ, ಬಟ್ ತುಂಬಾ ಕಳೆ ಗಿಡಗಳು ಹುಟ್ಟಿರುತ್ತೆ. ಅದನ್ನು ಎಲ್ಲ ತೆಗಿತಾನೇ ಇರಬೇಕು ಆಗಾಗ. ಇಲ್ಲಾಂದರೆ ನಮ್ಮ ಗಿಡಕ್ಕೆ ಬೇಕಾಗಿರೋ ಪೌಷ್ಟಿಕಾಂಶ ಎಲ್ಲ ಕಡೆನೆ ತಿನ್ಕೊಂಡ್ಬಿಟ್ಟಿರುತ್ತೆ. ಸೊ ಮತ್ತೆ ಮತ್ತೆ ಗೊಬ್ಬರ ಹಾಕೋದ್ರ ಬದಲು ಕಳೆ ಗಿಡ ಹುಟ್ಟಿದಾಗಲೇ ಚಿಕ್ಕದಿರೋವಾಗಲೇ ತೆಗೆದುಬಿಟ್ರೆ ಗಿಡಗಳು ನೀಟಾಗಿ ಬರುತ್ತೆ. ಹಾಗೆ ಮಣ್ಣು ಕೂಡ ಬಿಡಿಸ್ಕೊಟ್ಟಿಲ್ಲ ನಾನು, ಸುಮಾರು ದಿನ ಆಯಿತು. ಸೇವಂತಿಗೆ ಕೂಡ ಇವತ್ತು ನಾನು ಕಟ್ ಮಾಡಿ ಹಾಕಿದ್ದೀನಿ ಹೂವನ್ನು. ಸೊ ಇದೆಲ್ಲದರಲ್ಲೂ ನೋಡಿ ಎಷ್ಟು ಕಳೆ ಬಂದಿದೆ ಅಂತ. ಸ್ವಲ್ಪ ದಿನ ಅದರಿಂದ ಸ್ವಲ್ಪ ಆಚೀಚ ಆಯಿತು ನಮ್ಮ ಗಮನ ಅಂತ ಅಂದರೆ ಗಿಡ ಎಲ್ಲ ಕೂಡ ಔಟ್ ಆಫ್ ಕಂಟ್ರೋಲ್ ಹೊರಟೋಗ್ಬಿಟ್ಟಿರುತ್ತೆ. ಸೊ ಅದನ್ನು ಆಗಾಗ ವಾರಕ್ಕೊಮ್ಮೆ ಆದರೂ ಕೂಡ ಗಿಡದ ಆರೈಕೆ ಮಾಡ್ತಾ ಇರಬೇಕು. ಮಣ್ಣು ಬಿಡಿಸ್ಕೊಡೋದು, ಇಲ್ಲ ಕಳೆ ಗಿಡ ತೆಗೆಯೋದು, ಅದಕ್ಕೆ ಗೊಬ್ಬರ ಹಾಕೋದು, ತುಳಸಿ ಕದ್ರ ಬಿಟ್ಟಾಗ ಅದನ್ನ ಕಟ್ ಮಾಡೋದು, ಒಣಗಿರೋ ಎಲೆಗಳನ್ನೆಲ್ಲ ತೆಗೆದುಹಾಕೋದು, ಹಣ್ಣಾಗಿರೋ ಎಲೆಗಳನ್ನೆಲ್ಲ ತೆಗಿತಾ ಇರಬೇಕು. ಯೆಲ್ಲೋ ಕಲರ್ ಆಗಿರುತ್ತಲ್ಲ ಲೀವ್ಸು, ಅದನ್ನೆಲ್ಲ ನಾವು ಆಗಾಗ ತೆಗಿತಾ ಇರಬೇಕು. ಇದು ನೋಡಿ ಒಣಗಿರೋ ಹೂವು ಕೂಡ ಹಾಗೆ ಇದೆ ಇದರಲ್ಲಿ, ಇದನ್ನೂ ಎಲ್ಲ ತೆಗಿಬೇಕಷ್ಟೇ. ಎಲ್ಲ ಕೆಲಸ ಮುಗಿಸಿ ಆಮೇಲೆ ಗಿಡಗಳಿಗೆ ನೀರು ಹಾಕ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಹಾಕಿರಲಿಲ್ಲ ನಾನು ಗಿಡಗಳಿಗೆ ನೀರನ್ನು. ಸೊ ಈಗ ಹಾಕ್ತಾ ಇದ್ದೀನಿ. ಸಂಜೆವರೆಗೂ ಇನ್ನೂ ಮಾಡೋಕ್ಕೆ ಬಿಡೋದ್ರ ಬದಲು ಈಗ ಹಾಕೋದು ವಾಸಿ. ಬಿಸಿಲೊತ್ತಲ್ಲಿ ಹಾಕಬಾರ್ದು ಅಂತಾರೆ, ಬಟ್ ಏನು ಗೊತ್ತಾ, ಸಂಜೆವರೆಗೂ ಇನ್ನೂ ಬಿಟ್ಟರೆ ಇನ್ನೂ ಕೂಡ ಬಾಳ್ಕೊಂಬಿಡುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಅಟ್ಲೀಸ್ಟ್ ಇವಾಗಲಾದರೂ ಹಾಕಿಬಿಟ್ಟೆನ ಅಂತ ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ದೀನಿ. ತುಂಬ ಬಿಸಿಲು ಬಂದಿಲ್ಲ ಇನ್ನೂ, ಹಾಗಾಗಿ ಪರವಾಗಿಲ್ಲ. ಜಾಸ್ತಿ ಬಿಸಿಲಿರುವಾಗ ನೀರು ಹಾಕಿದ್ರೆ ಬೇರುಗಳು ಸುಟ್ಟೋಗುತ್ತೆ ಅಂತಾರೆ, ಹಾಗಾಗಿ ಹಾಕಬಾರ್ದು ಅಂತ. ನೋಡೋದಕ್ಕೆ ಗಿಡಗಳು ಮಾತ್ರ ತುಂಬ ಖುಷಿ. ಮಗು ಥರನೇ ಇದೂ ಅಷ್ಟೇ, ಮಕ್ಕಳ ಥರನೇ ಆರೈಕೆ ಮಾಡ್ತಾ ಇದ್ರೆ ಚೆನ್ನಾಗಿ ನಕ್ಕೊಂಡು ಹೂವು ಇಟ್ಕೊಂಡಿರುತ್ತೆ ಗಿಡಗಳು. ನೆಕ್ಸ್ಟು ಪಾತ್ರೆ ತೊಳೆಯೋಕ್ಕೆ ಹೋಗೋದಕ್ಕಿಂತ ಮುಂಚೆ ಬಟ್ಟೆನೆಲ್ಲ ಒಮ್ಮೆ ವಾಷಿಂಗ್ ಮೆಷಿನಲ್ಲಿ ರನ್ ಮಾಡಿ ಹೋಗ್ತೀನಿ. ಪಾತ್ರೆ ಆಗೋಷ್ಟೊತ್ತಿಗೆ ಈ ಕಡೆಯಿಂದ ಪಾತ್ರೆ ಗುಡಿಸಿ ವರ್ಸಿ ಆಗೋತ್ತಿಗೆ ಬಟ್ಟೆ ಕೂಡ ಆಗಿರಬೇಕು. ವಾಷಿಂಗ್ ಮೆಷಿನ್ ನಿಜಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ವಾಷಿಂಗ್ ಮೆಷಿನ್ ಇಲ್ಲ ಅಂದರೆ ನನಗೆ ಹ್ಯಾಂಡ್ ವಾಶ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿತಿತ್ತು, ಬಟ್ ವಾಷಿಂಗ್ ಮೆಷಿನ್ ಇರೋದ್ರಿಂದ ನಾನು ಮ್ಯಾಕ್ಸಿಮಮ್ ಎಲ್ಲ ಬಟ್ಟೆನೂ ಕೂಡ ಈಗ ಮೆಷಿನಿಗೆ ಹಾಕ್ತೀನಿ. ಹ್ಯಾಂಡ್ ವಾಶ್ ತುಂಬಾ ಕಡಿಮೆ, ಟೈಮ್ ಸೇವ್ ಆಗುತ್ತೆ ಮೇಯ್ನಾಗಿ. ನೆಕ್ಸ್ಟ್ ಈಗ ಮುಂದಿನ ಕೆಲಸ ಏನಿದ್ರು ಕೂಡ ಪಾತ್ರೆ. ಪಾತ್ರೆ ನೋಡಿದ್ರೆ ಹೌ ಹಾರಬೇಕು, ಅಷ್ಟು ಪಾತ್ರೆ ರಾಶಿ ಹಾಕಿದ್ದೀನಿ. ಇವತ್ತು ಒಂದು ಪಾತ್ರೆ ತೊಳೆದಿಲ್ಲ ಬೆಳಗ್ಗೆಯಿಂದ. ಎಲ್ಲ ಕೂಡ ಇರೋ ಬರೋ ಪಾತ್ರೆ ಎಲ್ಲ ತೆಗೆದು ಸಿಂಕಲ್ಲಿ ತುಂಬಿಸಿಟ್ಟಿದ್ದೀನಿ. ಸ್ಟವಿಂದು ಕೂಡ ಎಲ್ಲ ವಾಶ್ ಮಾಡೋದಕ್ಕೆ ಹಾಕಿದ್ದೀನಿ, ಪೂರ್ತಿ ಖಾಲಿ ಇದೆ. ಸೊ ನಮ್ಮನೇಲಿ ಏನು ಗೊತ್ತಾ, ಎಂಟರ್ ಎಲ್ಲ ಪಾತ್ರೆ ತೊಳೆಯೋಕೆ ಬಿದ್ದಾಗ ಮಾತ್ರನೇ ಸಿಂಕ್ ತುಂಬೋದು, ಇಲ್ಲ ಅಂದರೆ ಸಿಂಕ್ ತುಂಬುವಷ್ಟು ಪಾತ್ರೆಗಳಿರಲ್ಲ. ಸೊ ಇರೋ ಪಾತ್ರೆ ಅಷ್ಟು ಕೂಡ ಸಿಂಕಲ್ಲಿದೆ. ಈಗ ಏನು ಗೊತ್ತಾ, ಕೆಲಸದವ್ರ ಥರ ಒಮ್ಮೆ ಪಟ 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 ಅಂತ ಎಲ್ಲ ಪಾತ್ರೆ ತೊಳೆದಾಕ್ತೀನಿ. ಸೊ ಸಮಟೈಮ್ಸ್ ನಾನು ಕೂಡ ಕೆಲಸದವ್ರ ಥರನೇ ಕೆಲಸ ಮಾಡ್ತೀನಿ. ಏನು ಮನೆ ಕೆಲಸ ಮಾಡೋರು ನನಗೆ ಯಾವಾಗಲೂ ಅನಿಸ್ತಿರುತ್ತೆ, ಮನೆ ಕೆಲಸ ಮಾಡೋರು ಎಷ್ಟು ಫಾಸ್ಟಾಗಿ ಮಾಡ್ತಾರೆ ಅಂತ ಅಂದರೆ, ಅವ್ರಿಗೆ ಮಾಡಿ ಮಾಡಿ ಅಭ್ಯಾಸ ಆಗೋಗಿರುತ್ತೆ. ಟಕ್ಕ ಟಕ್ಕ ನೀವು ಸಿಂಕ್ ಪೂರ್ತಿ ಪಾತ್ರೆ ಹಾಕಿ ಎಷ್ಟು ಬೇಗ ಪಾತ್ರೆ ತೊಳೆದೋಗ್ತಾರೆ. ಗುಡಿಸಿ ಒರೆಸೋದಂತೂ 5 ನಿಮಿಷದಲ್ಲಿ ಮಾಡಿ ಮುಗಿಸಿ ಬಿಡ್ತಾರೆ. ಸೊ ನೆಕ್ಸ್ಟ್ ಈಗ ಫಸ್ಟ್ ಪಾತ್ರೆ ತೊಳೆದು ಮುಗಿಸ್ತೀನಿ. ಆಳಾಗಿ ದುಡಿ ಅರ್ಸನಾಗಿ ಉಣ್ಣು ಅನ್ನೋ ಥರ ನಮ್ಮನೆ ಕೆಲಸ ನಾವೇ ಕೆಲಸದವ್ರ ಥರನೇ ಮಾಡೋಣ. ಕೆಲಸದವ್ರ ಥರ ಮಾಡಿದಾಗ ಒಂದು ಮೋಟಿವೇಶನ್ ಬಂದಿರುತ್ತೆ, ಫಾಸ್ಟ್ ಫಾಸ್ಟಾಗಿ ನಾವು ಎಲ್ಲೋ ಒಂದು ಕಡೆ ಫುಲ್ ಎನರ್ಜೆಟಿಕ್ ಆಗಿ ಕೆಲಸ ಮಾಡಿ ಮುಗಿಸ್ತೀವಿ ಬೇಗ. ಈಗ ನೀವೇ ನೋಡಿ.
ಮಾಡಿದ ನಂತರ ನನಗೆ ಈ ಪಾತ್ರೆ ರಾಶಿ ಹಾಕಿದ್ದು. ನಿಜಕ್ಕೂ ಕೂಡ ಪಾತ್ರೆ ಏನಿದ್ರು ಆಗಿಂದಾಗ್ಲೇ ತೊಳ್ಕೋಬೇಕು. ಈ ರಾಶಿ ಹಾಕಿ ಪಾತ್ರೆ ತೊಳೆಯೋ ವ್ಯವಸ್ಥೆ ಮಾತ್ರ ನನಗೆ ಆಗ್ಲಿಕ್ಕಿಲ್ಲ. ಆಗಿಂದಾಗ ತೊಳೆದ್ರೇನೆ ಸರಿ, ಇನ್ನೊಂದ್ಸರಿ ಹಿಂಗೆ ಪಾತ್ರೆ ರಾಶಿ ಹಾಕೋಣ. ಬೆಳಿಗ್ಗೆ ತುಂಬಾ ಏನೋ ಆಮೇಲೆ ಮಾಡಿದ್ರಾಯ್ತು ಅಂತ ಬಿಟ್ಟೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ. ಹಾಗೆ ಬೆಳಿಗ್ಗೆ ತಿಂಡಿನೂ ಅಷ್ಟೇ, ದೋಸೆ ಚಟ್ನಿ ಪಲ್ಯ ಫ್ರೈಡ್ ರೈಸು ಎಲ್ಲಾನು ಒಟ್ಟೊಟ್ಟಿಗೆ ಮಾಡ್ತಾ ಇದ್ನ. ಹಾಗೆ ಪಾತ್ರೆ ಬಿಟ್ಟಾದ್ರೆ ನೆಕ್ಸ್ಟ್ ಟೈಮ್ ಈಗ ಬಿಡಲ್ಲ ನಿಜವಾಗ್ಲೂ ಕೂಡ. ಈಗ ನೆಕ್ಸ್ಟ್ ಏನಿದ್ರು ಕೂಡ ಮನೆಯೆಲ್ಲ ಒಂದ್ ರೌಂಡ್ ಗುಡಿಸಿ ಒರೆಸ್ತೀನಿ. ಆರಾಮಾಗಿ ಕ್ಲೀನ್ ಆಗಿ ಬೇಗನೆ ಒರೆಸಬಹುದು. ಅಭ್ಯಾಸ ಆಯ್ತು, ಇದೀಗ ಚೆನ್ನಾಗಿ ಅನ್ಸುತ್ತೆ ಯೂಸ್ ಮಾಡೋದಕ್ಕೂ ಕೂಡ. ಇದರಲ್ಲಿ ಕ್ಲೀನಿಂಗ್ ಕೆಲಸ ಅಂತೂ ಮುಗೀತು. ಇನ್ನೇನಿದ್ರು ಕೂಡ ಸ್ನಾನ ಬಟ್ಟೆ ಮೆಷಿನಲ್ಲಿ ಇನ್ನೇನು ಹಾಕ್ಬೇಕಷ್ಟೆ. ಅದಾದ್ಮೇಲೆ ಒಣಗಿ ಹಾಕಿದ್ರೆ ಇವತ್ತಿನ ಕೆಲಸ ಮುಗೀತು. ಸೊ ಇಷ್ಟೇ ಕೆಲಸ ಇರೋದು, ಅದ್ನೇನು ತುಂಬ ಜಾಸ್ತಿ ಏನು ಕೆಲಸ ಅಂತ ಅಂದ್ಕೊಂಡ್ರೆ ತುಂಬ ಜಾಸ್ತಿ ಆಗುತ್ತೆ. ಅಯ್ಯೋ ಇಷ್ಟೇ ಕೆಲಸ, ಇದು ಮೂರೇ ಕೆಲಸ ಅಂತ ಅಂದ್ಕೊಂಡ್ರೆ ಇದು ಮೂರೇ ಕೆಲಸ ಆಗುತ್ತೆ. ಹಳ್ಳಿ ಮನೇಲಿ ಇರೋರ್ಗದ್ರೆ ತೋಟ ಅಥವಾ ಹಟ್ಟಿ ಕೆಲಸ ಅದನ್ನ ಕರ್ಕೊಳ್ ಕೆಲಸ ಎಲ್ಲ ಇರುತ್ತೆ. ಬಟ್ ನಮ್ಗಂತೂ ಇಲ್ಲಿ ಏನು ಕೂಡ ಎಕ್ಸ್ಟ್ರಾ ಕೆಲಸ ಅಂತ ಏನು ಇರಲ್ಲ. ಇನ್ನು ಮಾಡಿದ್ರೆ ಮಿಕ್ಕಿರೋ ಡೀಪ್ ಕ್ಲೀನಿಂಗು ಕಿಟಕಿ ಆ ಥರದೆಲ್ಲ ಕ್ಲೀನಿಂಗ್ ಮಾಡ್ಬೋದು ಬಿಟ್ರೆ, ಇಲ್ಲ ಅಂದ್ರೆ ಮಿಕ್ಕಿರೋ ಟೈಮನ್ನ ಯಾವ್ದಾದ್ರು ಹಾಬೀಸಿಗೆ ಸ್ಪೆಂಡ್ ಮಾಡೋದಕ್ಕೆ ನಿಜಕ್ಕೂ ಕೂಡ ಬೆಸ್ಟ್ ಟೈಮ್ ಸಿಕ್ಕಿರುತ್ತೆ. ಸೊ ಇವತ್ತು ನೋಡಿ ಲೇಟ್ ಆಯಿತು, ಬಟ್ ಸ್ಟಿಲ್ ಎಟ್ ದ ಎಂಡ್ ಆಫ್ ದ ಡೇ ಎವ್ರಿಥಿಂಗ್ ಹಾಗೆ ಆಗುತ್ತೆ. ಮಧ್ಯಾಹ್ನದೊಳಗಂತೂ ಹಾಗೆ ಆಗುತ್ತೆ. ರೂಟೀನ್ನ ಪ್ಲಸ್ ಪಾಯಿಂಟ್ ಅದು, ನಾವು ಅದಕ್ಕೆ ಯೂಸ್ ಟು ಇಟ್ ಆಗೋಗಿರ್ತೀವಿ, ಅಭ್ಯಾಸ ಆಗೋಗಿರುತ್ತೆ. ಅದೊಂದು ಕೆಲಸ ಅನ್ನೋ ಥರ ಆಗಲ್ಲ, ತಾನಾಗೆ ಆಗ್ತಾ ಇರತ್ತೆ. ಮನೆ ಕೆಲ್ಸಕ್ಕೆ ಜಾಸ್ತಿ ಎಫರ್ಟ್ ಬೇಕಾಗಲ್ಲ, ಅದ್ರ ಬಾಡಿಗೆ ಅದು ಆಗ್ತಾನೆ ಇರುತ್ತೆ. ಯಾಕೆಂದ್ರೆ ನಾವು ಅದಕ್ಕೆ ಯೂಸ್ ಟು ಇಟ್ ಆಗ್ಬಿಡ್ತೀವಿ. ಅದೇ ಥರನೇ ಹಾಗೇನೆ ಈ ಕೆಲಸ ತುಂಬಾ ಚಿಕ್ಕದು ಅಂತ ಯಾಕೆ ಅನ್ಸುತ್ತೆ ನನಗೆ ಅಂತಂದ್ರೆ, ಇದಕ್ಕಿಂತ ದೊಡ್ಡ ಕೆಲಸ ಯೂಟ್ಯೂಬು ವಿಡಿಯೋ ಎಡಿಟಿಂಗು ನಾನು ಕಮಿಟ್ ಆಗಿರ್ತೀನಿ. ಹಾಗಾಗಿ ನಂಗೆ ತುಂಬಾ ಚಿಕ್ಕದು ಅಂತ ಅನ್ಸುತ್ತೆ. ಬಟ್ ಇಷ್ಟೇ ಕೆಲಸ ಮಾಡುವಾಗ ನಂಗೂ ಕೂಡ ನಿಜಕ್ಕೂ ಇದೇ ದೊಡ್ಡ ಕೆಲಸ ಅಂತ ಅನಿಸ್ತಾ ಇತ್ತು. ಒಂದು ಗೆರೆನ ಚಿಕ್ಕದ್ ಮಾಡುವಾಗ ಅದಕ್ಕಿಂತ ದೊಡ್ಡ ಗೆರೆನ ಇನ್ನೊಂದು ಹಾಕ್ಬಿಟ್ರೆ ಈ ಗೆರೆ ತಾನಾಗೆ ಚಿಕ್ಕದಾಗತ್ತೆ ಅಂತಾರಲ್ಲ, ಆ ತರಾನೇ ಈ ಕೆಲಸ ನನಗೆ ಕಷ್ಟ ಅಂತ ಅನ್ಸೋದೇ ಇಲ್ಲ. ಬಿಕಾಸ್ ನಾನು ಆಚೆ ಹೋಗಿ ದುಡ್ದು ಕೂಡ ನೋಡಿದೀನಿ ಮುಂಚೆ, ಹಾಗಾಗಿ ನನಗೆ ಅದಕ್ಕಿಂತ ಇದು ಮಚ್ ಈಸಿ ಅಂತ ಅನ್ಸುತ್ತೆ. ಒಂದ್ ಸೆಕೆಂಡ್. ಸೊ ಯಾವಾಗ ನಾವು ಇದಕ್ಕಿಂತ ಜಾಸ್ತಿ ಕಷ್ಟ ಲೈಫನ್ನು ನೋಡ್ತೀವೋ ಅವಾಗ ನಮ್ಗೆ ಈ ಲೈಫೇ ಈಸಿ ಅಂತ ಅನ್ಸುತ್ತೆ. ಆಫೀಸ್ಗೆ ಹೋಗೋವಾಗ್ಲೂ ಕೂಡ ನನಗೆ ವರ್ಕು ಲೈಫು ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡುವಾಗ ಅದು ಕಷ್ಟ ಅಂತ ಆಗ್ತಿತ್ತು. ಬರೀ ಮನೇಲಿರುವಾಗ ಅದೇ ಕಷ್ಟ ಅಂತ ಆಗ್ತಿತ್ತು. ಬಟ್ ಇವಾಗ ಎಲ್ಲನೂ ಕೂಡ ಈಸಿ ಅಂತ ಆಗತ್ತೆ. ಜಸ್ಟ್ ನಮ್ಮ ಥಾಟ್ಸಲ್ಲಿ ಇರೋದಷ್ಟೇ. ಹೊರಗಡೆ ಪ್ರಪಂಚ ನೋಡೋವರೆಗೂ ಕೂಡ ನಾವೇ ಜಾಸ್ತಿ ಮಾಡ್ತಾ ಇದ್ದೀವಿ, ನಾವೇ ತುಂಬ ಕಷ್ಟಪಡ್ತಿದ್ದೀವಿ ಅಂತ ಫೀಲ್ ಆಗ್ತಿರುತ್ತೆ. ಯಾವಾಗ ನಾವು ಹೊರಗಡೆ ಪ್ರಪಂಚನ ಕಂಡುಬಿಟ್ಟು ನೋಡೋದಕ್ಕೆ
ಸ್ಟಾರ್ಟ್ ಮಾಡ್ತೀವೋ ಆಗ ನಮಗೆ ತುಂಬ ಈಸಿ ಅಂತ ಅನಿಸುತ್ತೆ. ನಿಜಕ್ಕೂ ಕೂಡ ಫೈನಾನ್ಸ್ ಪ್ರೆಷರ್ ಇರುತ್ತೆ ನೋಡಿ, ಅದು ತುಂಬ ಹೊರಿಬಲ್ ಆಗಿರುತ್ತೆ. ನಮ್ಮ ಆಚೆ ಹೋಗಿ ದುಡಿಯುವಂಥ ಅನಿವಾರ್ಯತೆ ಇದ್ದಾಗ ಲೈಫ್ ತುಂಬಾ ಕಷ್ಟ ಇರುತ್ತೆ. ಬಟ್ ಲಕ್ಕಿಲಿ ಗಾಡ್ಸ್ ಗ್ರೇಸ್ ವಿ ಆರ್ ಫೈನ್. ಫೈನಾನ್ಷಿಯಲಿ ನಮ್ಗೆ ಆ ಪ್ರಾಬ್ಲಮ್ ನಂಗೆ ಯಾವತ್ತೂ ಕೂಡ ಬರಲಿಲ್ಲ. ಬಟ್ ಸ್ಟಿಲ್ ಅವ್ರನ್ನೆಲ್ಲ ನೋಡ್ಕೊಂಡಾಗ ನಂಗೆ ಅನ್ಸುತ್ತೆ ನೋಡಿ, ನಂಗೆ ಏನು ಪ್ರೆಷರ್ ಇಲ್ಲ, ಇಷ್ಟು ಆರಾಮಾಗಿ ವೀಡಿಯೋ ಮಾಡ್ಕೊಂಡಿರ್ತೀನಿ. ಅಥವಾ ಏನೋ ಒಂದು ಫೈನಾನ್ಸ್ ಮೇಜರ್ ಪ್ರೆಷರ್ ಏನಿದೆ ನನ್ನ ಹಸ್ಬೆಂಡ್ ತಗೋತಾರೆ, ಮಿಕ್ಕಿರೋ ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೋಬಹುದು ಅಂತ ನಂಗೆ ಅನ್ಸುತ್ತೆ. ಹಾಗಾಗಿ ನಾನು ಸಾಧ್ಯವಾದಷ್ಟು ನಾನಾಗೆ ಅವ್ರನ್ನ ಮನೆ ಕೆಲಸದಲ್ಲಿ ಇನ್ವಾಲ್ವ್ ಮಾಡಲ್ಲ. ಬಟ್ ಸಮಟೈಮ್ಸ್ ಎಲ್ಲಾದರೂ ರಾತ್ರಿ ಪಾತ್ರೆ ತೊಳೆದೇ ಬಿಟ್ಟಿದ್ರೆ ಸಮಟೈಮ್ಸ್ ಅವ್ರ ಬೆಳಿಗ್ಗೆ ನಂಗೆ ವಾಶ್ ಮಾಡ್ಕೊಡ್ತಾರೆ ಪಾತ್ರೆ ಇನ್ನೊಂದು, ಇಲ್ಲ ಅಂದರೆ ಮಿಕ್ಕಿರೋದು ಶಿಶಿರ್ನ ಬೆಳಿಗ್ಗೆ ಅವ್ರು ರೆಡಿ ಮಾಡ್ತಾರೆ. ಅದು ಅವರೇ ಇಷ್ಟಪಟ್ಟು ಮಾಡ್ತಾರೆ. ಅವನನ್ನು ರೆಡಿ ಮಾಡೋದು, ಯೂನಿಫಾರ್ಮ್ ಹಾಕೋದು ಎಲ್ಲ ರೆಡಿ ಮಾಡ್ತಾರೆ. ಅದರ ದನ್ ದ್ಯಾಟ್ ಮಿಕ್ಕಿರೋದಕ್ಕೆ ನಾನು ಮನೆ ಕೆಲಸಕ್ಕೆ ಅವ್ರನ್ನ ಎಕ್ಸ್ಪೆಕ್ಟೇ ಮಾಡಲ್ಲ. ಬಿಕಾಸ್ ಇರೋದೇ ಇಷ್ಟು ಕೆಲಸ, ಅದಕ್ಕೂ ಅವ್ರನ್ನ ಇನ್ವಾಲ್ವ್ ಮಾಡೋದು ನನಗೆ ಇಷ್ಟ ಆಗಲ್ಲ. ಅದರ ದನ್ ದ್ಯಾಟ್ ಇನ್ನೊಂದೇನು ಗೊತ್ತಾ, ಡಾಕ್ಟರ್ ರೀಸೆಂಟಾಗಿ ನನಗೆ ಹೇಳಿದ್ರು ಮೆಂಟಲಿ ಜಾಸ್ತಿ ಕೆಲಸ ಮಾಡೋರಿಗೆ ಫಿಸಿಕಲಿ ಸ್ಟ್ರೆಸ್ ಇರಬಾರ್ದು ಅಂತ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ತುಂಬ ಮೆಂಟಲಿ ವರ್ಕ್ ಮಾಡ್ತಾರೆ, ಅಫ್ಕೋರ್ಸ್ ಈಸ್ ಎ ಬಾಸ್. ಸೊ ಮೆಂಟಲಿನೇ ಅವ್ರ ಕೆಲಸಗಳು ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಫಿಸಿಕಲ್ ಸ್ಟ್ರೆಸ್ಸನ್ನು ಮನೆ ಕೆಲಸದಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಈ ಕ್ಯಾನ್ ಟೇಕ್ ಮಚ್ ಮೋರ್ ಬಿಗ್ಗರ್ ರೆಸ್ಪಾನ್ಸಿಬಿಲಿಟೀಸ್ ದ್ಯಾನ್ ದ್ಯಾಟ್ ಅಂತ ನಂಗೆ ಅನ್ಸುತ್ತೆ. ಅಂತ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ಫೈನಾನ್ಸು ಅದನ್ನೇ ತಗೋತಿರುವಾಗ ಮಿಕ್ಕಿರೋ ಚಿಕ್ಕಪುಟ್ಟ ಮನೆ ಕೆಲಸಕ್ಕೆಲ್ಲ ನಾನು ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಇವೆಲ್ಲ ಕೂಡ ನಾವು ಒಂದೊಂದಾಗಿ ಒಂದೊಂದಾಗಿ ಅರ್ಥ ಮಾಡ್ಕೊಳ್ತಾ ಹೋದಷ್ಟು ನಮ್ಮ ಕೆಲಸ ಈಸಿ ಆಗ್ತಾ ಹೋಗುತ್ತೆ. ತುಂಬ ಜನರಿಗೆ ಮನೇಲಿ ಪ್ರಾಬ್ಲಮ್ ಆಗೋದೆ, ಮನೇಲಿ ಕೆಲ್ಸಕ್ಕೆ ಹೆಲ್ಪ್ ಮಾಡಲ್ಲ ಮಿಕ್ಕದವರು ಅನ್ನೋ ರೀಸನಿಗೋಸ್ಕರ. ನಂಗೊತ್ತು ಸಾಕಷ್ಟು ಜನರಿಗೆ ಹೆಂಗಸ್ರಿಗೆ ಕಂಪ್ಲೇಂಟ್ ಇರುತ್ತೆ, ಗಂಡಂದ್ರು ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತ. ಇಬ್ರು ವರ್ಕಿಂಗ್ ಇದ್ರೆ ದ್ಯಾಟ್ಸ್ ಅಗೇನ್ ಡಿಫ್ರೆಂಟ್. ಅದವ್ರ ಚಾಯ್ಸು ಯಾರು ಎಷ್ಟು ಮಟ್ಟಿಗೆ ಫೈನಾನ್ಸ್ ರೆಸ್ಪಾನ್ಸಿಬಿಲಿಟಿ ತಗೋತಾರೆ, ಯಾರೆಷ್ಟು ಮಟ್ಟಿಗೆ ಮನೆ ರೆಸ್ಪಾನ್ಸಿಬಿಲಿಟಿ ತಗೋತಾರೆ, ಇಟ್ಸ್ ಕಂಪ್ಲೀಟ್ಲಿ ದೇರ್ ಚಾಯ್ಸ್. ಬಟ್ ನನ್ನ ಪ್ರಕಾರ ನಾವು ಮನೇಲಿ ಇದೀವಿ ಅಂತ ಅಂದರೆ ಖಂಡಿತವಾಗಿ ಕೂಡ ಫೈನಾನ್ಸ್ ಅವ್ರ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ತಗೋತಿರುವಾಗ ಮಿಕ್ಕಿರೋ ಚಿಕ್ಕಪುಟ್ಟ ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ಖಂಡಿತವಾಗಿಯೂ ಕೂಡ ನಾವು ನಿಭಾಯಿಸ್ಕೊಂಡು ಹೋಗ್ಬೋದು. ಹುಷಾರಿಲ್ದಿರುವಾಗ ಹೆಲ್ಪ್ ತಗೊಳೋದು ಓಕೆ, ಬಟ್ ಪ್ರತಿದಿನ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ಎಲ್ಲ ಒಂದು ಕಡೆ ಸ್ವಲ್ಪ ಜಾಸ್ತಿ ಆಗುತ್ತೇನೋ. ಒಂದಿನ ಅವರು ನಾನು ಮನೆ ನೋಡ್ಕೋತೀನಿ ನೀನು ಫೈನಾನ್ಸ್ ನೋಡ್ಕೊ ಅಂತ ಅಂದರೆ ಅವಾಗ ನಮ್ಮ ಸ್ಥಿತಿ ಏನಾಗುತ್ತೆ ಜಸ್ಟ್ ಇಮ್ಯಾಜಿನ್. ನನ್ನ ಹತ್ರ ಅಂತೂ ಸಾಧ್ಯನೇ ಇಲ್ಲ. ನಾನು ಯಾವಾಗಲೂ ಅಂತೀನಿ ಫೈನಾನ್ಸ್ ಮಾತ್ರ ಹ್ಯಾಂಡಲ್ ಮಾಡೋದು ಸಾಧ್ಯನೇ ಇಲ್ಲ, ಎಸ್ಪೆಷಲಿ ಬೆಂಗಳೂರಲ್ಲಿ. ಟು ಬಿ ವೆರಿ ಫ್ರಾಂಕ್, ಕಮಿಟ್ಮೆಂಟ್ಸ್ ಇಷ್ಟು ಇರುತ್ತೆ ಅಂತ ಅಂದರೆ ಐ ಕಾಂಟ್ ಇವನ್ ಎಕ್ಸ್ಪ್ಲೈನ್. ಮಕ್ಕಳ ಸ್ಕೂಲ್ ಫೀಸ್ ಎಷ್ಟು ಎಷ್ಟು ಅಂತ ನೀವು ತುಂಬ ಸರಿ ಕೇಳಿದ್ದೀರಿ, ನಾನು ಯಾವತ್ತೂ ಕೂಡ ಹೇಳ್ತಿರ್ಲಿಲ್ಲ. ಮಕ್ಕಳ ಸ್ಕೂಲ್ ಫೀಸೇನೆ ಆಲ್ಮೋಸ್ಟ್ 60,000 to 70,000 ಒಳಗಡೆ ಇರುತ್ತೆ ಫೀಸು ನನ್ನ ಮಕ್ಕಳ ಸ್ಕೂಲ್ದು ಎವ್ರಿ ಇಯರು. ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ, ಯೂನಿಫಾರ್ಮ್ ಎಕ್ಸ್ಟ್ರಾ, ಬುಕ್ಸ್ ಎಕ್ಸ್ಟ್ರಾ, ಬರೇ 60,000 to 70,000 ಒಂದು ಮಗುವಿನ ಫೀಸ್ ಕಟ್ತೀವಿ. ಯೋಚನೆ ಮಾಡಿ ಮಿಕ್ಕಿರೋದೆಲ್ಲ ಕಮಿಟ್ಮೆಂಟ್ ಸೇರಿ ಎಷ್ಟು ದುಡಿಬೇಕಾಗ್ಬೋದು ಅನ್ನೋದು. ಸೊ ಹಾಗಾಗಿ ಐ ಆಮ್ ವೆರಿ ಮಚ್ ಹ್ಯಾಪಿ ವಿತ್ ಮೈ ಮನೆ ಕೆಲಸ. ಸಿಂಪ್ಲಿ ಆರಾಮಾಗಿ ಮನೆ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡಿರ್ತೀನಿ. ಫೈನಾನ್ಸ್ ರೆಸ್ಪಾನ್ಸಿಬಿಲಿಟೀಸ್ ನನಗೆ ಬೇಡ ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಸೊ ನನ್ನ ಹಸ್ಬೆಂಡ್ಗೆ ಕಂಪ್ಲೀಟ್ ಫೈನಾನ್ಸ್ ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಟ್ಟಿದ್ದೀನಿ. ಅವರಿಂದ ಮನೆ ಕೆಲಸ ಏನನ್ನು ಕೂಡ ನಿರೀಕ್ಷೆ ಮಾಡಲ್ಲ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೂ ಅವ್ರು ಮಾಡಿದ್ರೆ ಅದು ಅವ್ರ ಖುಷಿ, ಬಟ್ ದಟ್ ಈಸ್ ನಾಟ್ ಎ ಕಂಪಲ್ಷನ್, ದಟ್ ಈಸ್ ಜಸ್ಟ್ ಎನ್ ಆಪ್ಷನ್. ಸೊ ಇವತ್ತು ವಿಡಿಯೋದಲ್ಲಿ ಇಷ್ಟೇ. ಸಾಕಷ್ಟು ಜನರಿಗೆ ಸಾಕಷ್ಟು ತಲೆ ಓಡ್ತಿರೋದೆಲ್ಲ ಕ್ಲಿಯರ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಹಸ್ಬೆಂಡ್ ಮೇಲೂ ಕೂಡ ನಿಮ್ಮ ಕಂಪ್ಲೇಂಟ್ಸು ಸ್ವಲ್ಪ ಕಡಿಮೆ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಅವ್ರಿಗೆ ಲೈಕ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನ ಆ್ಯಸ್ ಯೂಶುವಲ್ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.